ಇಂದಿನಿಂದ ವಿನೇಶ ಪೊಗಾಟ್ ಅರ್ಹತೆಯನ್ನ ನಂತರ ಭಾರತೀಯ ಒಲಿಂಪಿಕ್ಸ್ನ ಸಂಸ್ಥೆ ಅಧ್ಯಕ್ಷ ಪಿಟಿ ಉಷಾ ಅವರು ತಮ್ಮ ಮೊದಲ ಹೇಳಿಕೆ ನೀಡಿದ್ದಾರೆ. ಭಾರತೀಯ ಕುಸ್ತಿಪಟು 50 kg ಫ್ರೀಸ್ಟೈಲ್ ಕುಸ್ತಿಯ ಫೈನಲ್ನಲ್ಲಿ ಸ್ಪರ್ಧಿಸಲು ನಿರ್ಧರಿಸಲಾಗಿತ್ತು, ಆದರೆ ತೂಕದ ಅವಶ್ಯಕತೆಯನ್ನ ಪೂರೈಸದ ಕಾರಣ ಅನರ್ಹಗೊಳಿಸಲಾಯಿತು. ಆಕೆ ತೂಕ 100 gram ಅಧಿಕವಾಗಿದ್ದು ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಂಡಿದ್ದಾರೆ. ಐಒಎ ಆಕೆಗೆ ಸಂಪೂರ್ಣ ಭಾವನಾತ್ಮಕ ಮತ್ತು ದೈಹಿಕ ಬೆಂಬಲವನ್ನು ನೀಡುತ್ತಿದೆ ಎಂದು ಹೇಳಿದ್ದಾರೆ. ಈ ಬಗ್ಗೆ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಅವಿನೇಶ ಅನರ್ಹತೆಯನ್ನು ಆಘಾತಕಾರಿ ಎಂದು ಹೇಳಿದ್ದಾರೆ. ಅವಿನೇಶ ಅವರ ಅನರ್ಹತೆಯು ತುಂಬ ಆಘಾತಕಾರಿಯಾಗಿದೆ. ನಾನು ಅವರನ್ನು ಒಲಿಂಪಿಕ್ ವಿಲೇಜ್ ಕ್ಲಿನಿಕ್ನಲ್ಲಿ ಭೇಟಿ ಮಾಡಿದ್ದೇನೆ ಮತ್ತು ಭಾರತೀಯ ಒಲಿಂಪಿಕ್ಸ್ ಸಂಸ್ಥೆ, ಭಾರತ ಸರ್ಕಾರ ಮತ್ತು ಇಡೀ ದೇಶದಿಂದ ಸಂಪೂರ್ಣ ಬೆಂಬಲವನ್ನು ನೀಡುವುದಾಗಿ ಭರವಸೆ ನೀಡಿದ್ದೇನೆ. ನಾವು ವಿನೇಶ್ಗೆ ಎಲ್ಲ ವೈದ್ಯಕೀಯ ಮತ್ತು ಭಾವನಾತ್ಮಕ ಬೆಂಬಲವನ್ನು ನೀಡುತ್ತಿದ್ದೇವೆ ಎಂದು ಹೇಳಿದರು. ಒಲಿಂಪಿಕ್ಸ್ ತಂಡದ ಮುಖ್ಯ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ದಿನ್ಮ್ಯಾನ ಪೌಡಿವಾಲಾ ಮಾತನಾಡಿ, ಕುಸ್ತಿಪಟುಗಳು ಸಾಮಾನ್ಯವಾಗಿ ತಮ್ಮ ನೈಸರ್ಗಿಕ ತೂಕಕ್ಕಿಂತ ಕಡಿಮೆ ತೂಕದ ವಿಭಾಗದಲ್ಲಿ ಭಾಗವಹಿಸುತ್ತಾರೆ. ಅವರು ಕಡಿಮೆ ಪ್ರಬಲ ಎದುರಾಳಿಗಳೊಂದಿಗೆ ಹೋರಾಡುವುದರಿಂದ ಇದು ಅವರಿಗೆ ಪ್ರಯೋಜನವನ್ನು ನೀಡುತ್ತದೆ. ಬೆಳಗ್ಗೆ ತೂಕದ ಮೊದಲು ತೂಕವನ್ನು ಕತ್ತರಿಸುವ ಪ್ರಕ್ರಿಯೆಯು ಆಹಾರ ಮತ್ತು ನೀರಿನ ಲೆಕ್ಕಾಚಾರದ ನಿರ್ಬಂಧವನ್ನು ಒಳಗೊಂಡಿರುತ್ತದೆ ಎಂದರು.